ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ಮಲ್ಲಪ್ಪ ಅಥವಾ ಎಂ ಐ ಜೋತಾವ ತಮಗೆ ಇಂದಿನ ಸುದ್ದಿಗಳಿಗಾಗಿ ಸ್ವಾಗತ. ವಿಶೇಷವಾಗಿ ಮಳೆ 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 ಎತ್ತು ನುಡಿದ್ರ ಮಳೆ, ಅದರಲ್ಲೂ ದಕ್ಷಿಣ ಕನ್ನಡ ಕರಾವಳಿ ಉತ್ತರ ಕನ್ನಡ ಹಬ್ಬ ಹಬ್ಬ ಮಳೆ. ಈ ಮಳೆ ತತ್ತರಕ್ಕೆ ಈ ಒಂದು ಶಾಖೆಯ ಜನ ತತ್ತರಿಸೋಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಚಿಕ್ಕಮಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಅದೇ ರೀತಿ ಕೊಡಗು ಆಗಿರ್ಬೋದು. ಕೊಡಗು ಜಿಲ್ಲೆಯಲ್ಲಂತೂ ನಿಧಾನಕ್ಕೆ ಕೆಳಗೆ ಉಳ್ತಾ ಇದ್ದವ, ತಗ್ಗುಗಳು ಬರ್ತಾ ಇದ್ದವ, ನೀರು ರಭಸ್ತಾ ಇರೋದಕ್ಕಾಗಿ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಅಯ್ಯನಲ್ಲಿ ಒಂದು ಕುಮಾರಧಾಮ ಅಥವಾ ಸ್ನಾನಘಟ್ಟ ಅದನ್ನು ಅದು ಮುಳುಗಿ ನೀರು ಮೇಲೆ ಹೇಳ್ತಾ ಇದೆ. ಹೀಗಾಗಿ ಆ ಎಲ್ಲ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಒಂದು ಮಂಗಳೂರು ಆಗಿರ್ಬೋದು, ಬೆಂಗಳೂರಲ್ಲೂ ಸಹ ಮಳೆ ಸಾಕಷ್ಟು ಬೀಳ್ತಾ ಇದೆ. ಹೀಗಾಗಿ ಈ ಮಳೆಯ ಅಬ್ಬರಕ್ಕೆ ಅಲ್ಲಿಯ ಶಾಲೆಗಳನ್ನು ಅಲ್ಲಿಯ ಸ್ಕೂಲ್ ಕಾಲೇಜ್ಗಳ ಜೊತೆಗೆ ಅನೇಕ ವ್ಯವಹಾರಗಳು ನಿಲ್ಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳು ಹೊರಗೆ ಬರದ ಹಾಗೆ ಮತ್ತು ಯಾತ್ರಾರ್ಥಿಗಳು ವಿಶೇಷವಾಗಿ ಈ ಭಾಗದಲ್ಲಿ ಯಾತ್ರೆಗೆ ಹೋಗುವುದು ನಿಲ್ಲಿಸಲು ಭಾಳ ಉತ್ತಮ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಈ ಮಳೆಯಿಂದಾಗಿ ಕಿಡಿಗಳು ಅನೇಕ ಜೊತೆಗೆ ಕಾಡುಗಳಲ್ಲಿ ಸಹಿತ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕಾಡು ಸಹಿತ ಅಲ್ಲೆಲ್ಲ ನೆಲದಲ್ಲಿ ಇಳಿಯುವಂಥ ಒಂದು ಪ್ರಸಂಗ ನಿರ್ಮಾಣ ಆಗ್ತದೆ. ಅದರಲ್ಲೂ ಕೊಡಗು ಜಿಲ್ಲೆಯಂತೂ ಪೂರ್ಣ ಪ್ರಮಾಣದಲ್ಲಿ ನೀರಾವೃತ್ತಾಗಿಬಿಟ್ಟದ. ಹೀಗಾಗಿ ಇವತ್ತು ಈ ಒಂದು ಏನು ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗುವುದಷ್ಟೇ ಅಲ್ಲ, ಅವರಲ್ಲಿ ಈ ಒಂದು ಹೊರಗೆ ಬರಲಾರ ಸ್ಥಿತಿ ಎಲ್ಲ ಭಾಗದಲ್ಲಾಗಿದೆ. ಅದರಲ್ಲೂ ಮಂಗಳೂರು ಆಗಿರ್ಬೋದು, ಮಂಗಳೂರಿನ ಅದರಲ್ಲೂ ವಿಶೇಷವಾಗಿ ಈ ಒಂದು ನೇತ್ರಾವತಿ ನದಿ, ನೇತ್ರಾವತಿ ನದಿ ಅಂದರೆ ನಿಮ್ಗೆ ಗೊತ್ತು, ಧರ್ಮಸ್ಥಳದ ಬದಿಯಲ್ಲಿ ಬರ್ತಿರುವಂಥ ನದಿ, ಅಲ್ಲಿಂತೂ ಇನ್ನೂ ಜೋರ ಅಂತ ರಭಸದ ಮಳೆ ಆಗ್ತಾ ಇದೆ. ಅಲ್ಲೂ ಸಹಿತ ಅಲ್ಲಿಯ ಸ್ನಾನ ಘಾಟಗಳೆಲ್ಲ ಮುಚ್ಚೋಗಿ ಪೂರ್ತಿಯಾಗಿ ಜಲಾವೃತ ಆಗುವುದರಿಂದಾಗಿ ಜನಸಾಮಾನ್ಯರ ದಿನನಿತ್ಯದ ಬದುಕು ಭಾಳ ಕಷ್ಟ ಆಗಿದೆ ಅಂಥೇಳಿ ಕಂಡು ಬರ್ತಾ ಇದೆ. ಅಲ್ಲಿಯ ಒಂದು ಏನಪ್ಪ ಅಂತಂದರೆ ಜನ ಈ ಮಳೆ ಯಾಕಪ್ಪ ಅನ್ನುವಷ್ಟು ಮಟ್ಟಿಗೆ ಆಗಿದೆ. ಬಟ್ ಈ ಮಳೆಯಿಂದಾಗಿ ಈ ಭಾಗಕ್ಕೆ ಒಂದು ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಬರ್ಬೋದೇನು, ಅದೇನೋ ಆಗಲಿ ಮಳೆ 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 ಅದರ ಜೋರಾಗಿದೆ. Thank you.